ಪುತ್ತೂರಿನಲ್ಲಿ ನನಗೆ ಆರ್ಥಿಕವಾಗಿ ಒಂದು ಬೆಳೆ ಇರುವುದಂತ ಹೇಳಿದ್ರೆ ಅದು ಅಡಿಕೆ. ಅಡಿಕೆಗೆ ಒಂದು ಹಂತದಲ್ಲಿ ಬೆಲೆ ಕುಸಿತ ಆಗ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರದ ಈ ಆಮದು ನೀತಿ ಏನಿದೆ, ಇದರಿಂದ ತುಂಬಾ ತೊಂದರೆ ಆಗ್ತದೆ ಜನಗಳಿಗೆ, ರೈತರಿಗೆ. ಈಗ ಅದರ ಬಿಸಿ ಗೊತ್ತಾಗ್ಲಿಲ್ಲ. ಅಂದ್ರೆ ಇದೇ ರೀತಿ ಆಮದು ಪ್ರಕ್ರಿಯೆಗಳು ನಡೆದ್ರೆ ಮುಂದಿನ ದಿವಸಗಳಲ್ಲಿ ಅಡಿಕೆಗೆ 300 ರೂಪಾಯಿ ಒಳಗಡೆ ದರ ನೀಡುತ್ತದೆ. ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಿದ್ರೆ, ನಾನು ಮೊನ್ನೆ ಮುಖ್ಯಮಂತ್ರಿಯವರ ಗಮನಕ್ಕೂ ಕೂಡ ತಂದಿದ್ದೇನೆ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕು, ಆಮದು ಅಡಿಕೆ ಏನು ಬರ್ತಾ ಇದೆ ಅದನ್ನು ನಿಲ್ಲಿಸಬೇಕು, ಕೂಡಲೇ ನಿಲ್ಲಿಸಬೇಕು. ಇಲ್ಲಾಂತಂದ್ರೆ ನಾವು ಬೀದಿಗೆ ಇಳಿಯುವಂತಹ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ರೈತರು ಬರೀ ಅಡಿಕೆ ಮೇಲೆ ಅವಲಂಬಿತರಾಗಿದೆ. ಒಂದು ಕಡೆಯಲ್ಲಿ ಇವತ್ತು ಹಳದಿ ರೋಗ ಕೂಡ ಇವಾಗ ಪಾನಾಜೆ ಭಾಗದಲ್ಲಿ ಕೆಲವು ತೋಟಗಳಲ್ಲಿ ಕಂಡು ಬಂದಿದೆ. ಕೃಷಿ ಇಲಾಖೆ ಅಧಿಕಾರಿಗಳನ್ನು ಅಲ್ಲಿ ಕಳಿಸಿದ್ದೀನಿ. ಸಿಪಿಸಿಆರ್ಯ ವಿಜ್ಞಾನಿಗಳು ಏನಿದ್ದಾರೆ ಅವರನ್ನು ಕೂಡ ಆ ತೋಟಕ್ಕೆ ಕಳಿಸಿಕೊಡುವಂತಹ ಕೆಲಸ ಕೊಟ್ಟು ಅಲ್ಲಿ ಅವರು ಮಧ್ಯಾಹ್ನದ ಒಳಗೆ ನನಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಿಸುವಂತಹ ವಿಚಾರವನ್ನು ಅವರಿಗೆ ತಿಳಿಸಿದ್ದೀನಿ. ಯಾಕಂತ ಹೇಳಿದ್ರೆ ಹಳದಿ ರೋಗ ಬಂದರೂ ಕೂಡ ನಾವು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ತೊಂದರೆ ಆಗ್ತದೆ. ಅಡಿಕೆಗೆ ಬೆಳೆ ಕೂಡ ಅಷ್ಟೇ ಪ್ರಾಮುಖ್ಯವಾಗಿರುವಂತದ್ದು. ಇವತ್ತು ಮೊನ್ನೆ ಏನು ಹವಾಮಾನ ಆಧಾರಿತ ವಿಮೆ ಬಂದಿದ್ದರಿಂದ ಬಹುಶಃ ರೈತರು ಸ್ವಲ್ಪ ಮಟ್ಟಿಗೆ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಬಂದಿದೆ. ನಮ್ಮ ಬೇರೆ ಬೇರೆ ಪಕ್ಷದವರು ಹೇಳ್ತಾರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಇದು ಕೇಂದ್ರ ಸರ್ಕಾರ ಇದಕ್ಕೆ ಬರೀ 30% ಕೊಡ್ತದೆ, ಬಾಕಿದು ರಾಜ್ಯ ಸರ್ಕಾರ ಕೊಡ್ತದೆ. ಸ್ವಲ್ಪ ಅಂಶ ನಮ್ಮ ವಿಮೆಯ ಏನು ಪ್ರೀಮಿಯಂ ಕಟ್ತಾರೆ ಅದರಿಂದ ಬರ್ತದೆ. ಇದು ರಾಜ್ಯ ಸರ್ಕಾರ ಕೊಡುವಂತ ಒಂದು ಮಹತ್ಕಾರಿ ಯೋಜನೆ. ಯಾಕಂತ ಹೇಳಿದ್ರೆ ನಾನು ಪ್ರಶ್ನೆ ಮಾಡ್ತೀನಿ, ನಮ್ಮ ಪಾಕದ ಕೇರಳದಲ್ಲಿ ಯಾಕೆ ಇಲ್ಲ ಈ ವಿಮಾ ಯೋಜನೆ? ಕೇಂದ್ರ ಸರ್ಕಾರ ಕೊಡುದಿದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲೂ ಸಿಗಬೇಕು, ಇಲ್ಲಿ ಕೇರಳದಲ್ಲೂ ಸಿಗಬೇಕು. ಕರ್ನಾಟಕದಲ್ಲಿ ಮಾತ್ರ ಈ ಹವಾಮಾನ ಆಧಾರಿತ ವಿಮೆ ಸಿಗಬೇಕಿದ್ರೆ ಇದು ರಾಜ್ಯ ಸರ್ಕಾರದ ಅದಕ್ಕೆ ಹೆಚ್ಚಿನ ಅಂಶ ಹೋಗುದ್ರಿಂದ ಅದು ರಾಜ್ಯ ಸರ್ಕಾರ ಮಾಡುವಂತ ಕೆಲಸ. ಆ ರೀತಿ ರೈತರಿಗೆ ಎಲ್ರಿಗೂ 4 ಲಕ್ಷ, 3 ಲಕ್ಷ, 10 ಲಕ್ಷ ಕೂಡ ಹವಾಮಾನ ಆಧಾರಿತ ವಿಮೆ ಬಂದಿದೆ. ಅದು ನಮಗೆ ಒಂದು ರೈತರಿಗೆ ಪೂರಕವಾಗಿ ಆರ್ಥಿಕ ಕ್ರೋಢೀಕರಣ ಆಗುವಂತ ಆರ್ಥಿಕ ಶಕ್ತಿ ಕೊಡುವಂತಹ ಕೆಲಸವನ್ನು ಮಾಡಿದೆ. ರೈತರ ಅಡಿಕೆಗೆ ಬೆಲೆ ಬಗ್ಗೆ ಇದರಲ್ಲಿ ಯಾವುದೇ ಸಂಧಾನಗಳು, ಯಾವುದೇ ವಿಚಾರಗಳಿಲ್ಲ. ನಾನು ಮುಂದಿನ ವಾರ ಡೆಲ್ಲಿಗೆ ಹೋಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ಮೀಟ್ ಮಾಡಲಿಕ್ಕೆ ಇದ್ದೀನಿ. ಆನಂತರ ಮುಖ್ಯಮಂತ್ರಿ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರ ಗಮನ ಸೆಳೆಯುವ ಕೆಲಸಗಳು ಕೂಡ ಆಗಬೇಕು. ನಮ್ಮ ದೇಶಕ್ಕೆ ನಮ್ಮ ರಫ್ತು ಯಾವುದೇ ಆಮದಾಗಬಾರ್ದು. ನಮ್ಮ ದೇಶಕ್ಕೆ ಬೇಕಾಗುವಷ್ಟು ಅಡಿಕೆ ನಮ್ಮ ಹತ್ರ ಇದೆ. ಆ ಬೆಳೆ ಕೂಡ ಉಳಿದ್ರೆ ಮಾತ್ರ ಅಲ್ಲಿ ಕೆಲಸಗಾರರಿಗೆ ಕೆಲಸ ಕೊಡುವಂತಹ ಕೆಲಸಗಳು ಆಗ್ತದೆ. ಇಲ್ಲಾಂತಾದ್ರೆ ಕಠಿಣ ಪರಿಸ್ಥಿತಿ ಎದುರಿಸುವಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಬೇಕಾಗುವಂತಹ ಕೆಲಸವನ್ನು ಮಾಡ್ತೇವೆ.